ಮನೆ ಮನೆ ಮಾದೇಗೌಡ ಅಂತ ಒಬ್ಬ ಪುಣ್ಯಾತ್ಮ ಇದ್ರಪ್ಪ, ಅವ್ರ ಕಾಲದಲ್ಲಿ ಮನೆ ಕಟ್ಟೋದಕ್ಕೆ ನಾವು ಇವತ್ತು ಅವ್ರ ಫೋಟೋ ಮಡಿಕೊಂಡು ಪೂಜೆ ಮಾಡ್ತೀವಿ, ತಂಪೊತ್ತಿನಲ್ಲಿ ಅವ್ರು ನೆನೆಸ್ಕೊಳ್ತೀವಿ, ಬಡವ್ರಿಗೊಂದು ಸೂರು ಕೊಟ್ಟರು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ನಿರಂತರವಾಗಿ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಗಮನಿಸಿದಾಗ ಬಹಳ ಸಂತೋಷ, ಚರ್ಚೆ ಆಗ್ತಾ ಇದೆ ಅಂತಂದ್ರೆ ನನಗೂ ಖುಷಿ ಆಗ್ತದೆ. ಅದು 50 ರೂಪಾಯಿಗೆ ಒಂದು ಮನೆ ಕೊಟ್ಟಿದ್ರಂತೆ ನಿಜನ ಗೌಡ್ರಿ. ಬಹಳ ಬಡವ ಇದ್ರೆ ಬರೀ ಒಂದು ಟಾಯ್ಲೆಟ್ಟು ಮತ್ತು ಸೈಟ್ ಕೊಡ್ತಕ್ಕಂಥದ್ದು, ಉಳಿದು ಗುಡಿಸಲು ಹಾಕೊಳ್ಳಿ ಅವರು, ಚಿಂತೆ ಇಲ್ಲ, ತಲೆ ಮೇಲೆ ಒಂದು ಸೂರು. ಆರ್ಥಿಕ ದುರ್ಬಲ ವರ್ಗ ಆದಮೇಲೆ ಕಡಿಮೆ ಆದಾಯ ವರ್ಗಕ್ಕೂ ಅದು ಕೂಡ 30 ರೂಪಾಯಿ ಕೊಟ್ಟಿದ್ದಾವೆ. 30 ರೂಪಾಯಿ ಚದರ ಆದ್ರೆ ನಿಜವಾದ ಕಾಸ್ಟ್ 140 ಇದ್ರು, ಕಡಿಮೆ ಆದಾಯ ವರ್ಗಕ್ಕೆ ಅಂತೇಳಿ ರಿಯಾಯಿತಿ ಮೇಲೆ 30 ರೂಪಾಯಿ ಕೊಟ್ಟಿದ್ದಾವೆ. ಹಗರಣ ಇವತ್ತು ಬಹಳ ಸದ್ದು ಮಾಡ್ತಾ ಇದೆ, ಯಾಕೆಂದ್ರೆ ಹಗರಣಗಳಿದೆಯಲ್ಲ, ನಾನು ಆ ಕುರ್ಚಿ ಕೂತಾಗ್ಲೂ ಕೂಡ ಇದೇ ಹಗರಣಗಳಿತ್ತು. ಬಹುಶಃ ಇತಿಹಾಸ ತೆಗೆದು ನೋಡಿ ಗೊತ್ತಾಗ್ತದೆ, ಒಂದ್ ಕಡೆ ಜನ ಬಂಡೆತ್ತು ಹೊಲಗಳಲ್ಲಿ ಮನೆ ಕಟ್ಟೋರು, ನೀವು ಅನಧಿಕೃತ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂತೇಳಿ ಸರ್ಕಾರ ಬುಲ್ಡೋಸರ್ ತಗೊಂಡೋಗೋದು. ಈ ತರದ ಪ್ರತಿಭಟನೆಗಳು ಮೈಸೂರು ನಗರದಲ್ಲಿ ಸದ್ದು ಕಾಣಿಸ್ತಾ ಇದೆ. ಅಲ್ಲಿ ನೀವು ಅಧ್ಯಕ್ಷರಾದಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಸತಿ ವರ್ಷ ಅಂತೇನು ಘೋಷಣೆ ಆಗಿತ್ತು. ಎಲ್ಲಾ ಭಾಗ್ಯಗಳನ್ನು ಕೊಡ್ತೀರಿ, ವಸತಿ ಭಾಗ್ಯ ಯಾಕೆ ಕೊಡಕ್ಕಾಗೋದಿಲ್ಲ? ವಸತಿ ಭಾಗ್ಯ ಅವತ್ತು ಭಾಗ್ಯ ಅಂತ ಇರಲಿಲ್ಲ, ಅಂತಾರಾಷ್ಟ್ರೀಯ ವಸತಿ ವರ್ಷ ಅಂತ ಘೋಷಣೆ ಆದದ್ದನ್ನೇ ನೆಪವಾಗಿ ಮಾಡ್ಕೊಂಡೆ ನಾನು. 50,000 ಕುಟುಂಬಗಳಿಗೆ ತಲೆ ಮೇಲೆ ಸೋರಿಲ್ಲ. ನನ್ನ ಅಧಿಕಾರ ಅವಧಿ 3 ವರ್ಷ, 3 ವರ್ಷದಲ್ಲಿ 50,000 ಜನಕ್ಕೂ ಕೂಡ ನಾನು ತಲೆ ಮೇಲೆ ಸೂರು ಕೊಡ್ತಾನೆ ಹಾಗೆ ಅಂತೇಳಿ ಘೋಷಣೆ ಮಾಡಿದೆ. ಅಂದ್ರೆ ಇವನು 50 ಕೊಡ್ತೀನಿ ಅಂದ್ರೆ ಮತ್ತೊಂದು ಮೈಸೂರು ಸೃಷ್ಟಿ ಮಾಡ್ತಾನ ಇವನು ಅಂತ. ಈ ಕ್ಷಣದಲ್ಲಿ ನೀವು ಅಧ್ಯಕ್ಷರಾದ್ರೆ ಇದನ್ನ ಯಾವ ರೀತಿ ಸಮಸ್ಯೆನ ಬಗೆಹರಿಸ್ತೀರಾ? ಮೂಡಕ್ಕೆ ಹೋದ್ರೆ ನಿಮಗೆ ಕಾಣೋದು 83,000 ಅರ್ಜಿಗಳು ಅಷ್ಟೇ. ನೀವು ಮೈಸೂರು ಒಂದು ಸುತ್ತಾಕಿ, 1 ಲಕ್ಷಕ್ಕೂ ಹೆಚ್ಚು ನಿವೇಶನಗಳು ಇದ್ದಾವೆ ಖಾಲಿ. ಮೂಡದಲ್ಲಿ ಎಷ್ಟು ಬಡವರ ಅರ್ಜಿ ಇದೆ ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋ ಆಸಕ್ತಿ ಯಾರಿಗೂ ಇಲ್ಲ ಅನ್ನಂಗೆ ಕಾಣ್ತಿದೆ. ಅದಕ್ಕೆ ಕಾರಣ ಏನು? ಜನ ಎಚ್ಚೆತ್ತಿಲ್ಲ, ಪ್ರಜಾಪ್ರಭುತ್ವವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅನ್ನೋದೇ ಅದರ ಅರ್ಥ. ಇಡೀ ದೇಶಕ್ಕೆ ಮಾದರಿಯಾಗಿ ಆಡಳಿತವನ್ನು ನಡೆಸಿದಂತಹ ನಮ್ಮ ನಾಳೆದಿಂತಹ ಆಳು ಅರಸರ ಒಂದು ಊರಿನಲ್ಲಿ ನಾವಿದ್ದೀವಿ. ಮಲ್ಲಿಗೆನಗರಿ ಮೈಸೂರು ಅಂತ ಹೇಳಿದ್ರೆ ಮಹಾರಾಜರ ಪರಂಪರೆ ಸಂಸ್ಕೃತಿ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಇತ್ತೀಚೆಗೆ ಮೈಸೂರು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೂಡ ಹಗರಣ ಸದ್ದು ಮಾಡ್ತಾ ಇದೆ. ಹಾಗಾದರೆ ಈ ಮಣ್ಣಿಗೆ ಇಷ್ಟೊಂದು ಬೆಲೆ ಇದೆಯಾ? ಈ ಬೆಲೆ ಬರಲಿಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಇದರ ನಡುವೆ ಮೈಸೂರಿನಲ್ಲಿ CITB ಇದ್ದಂತಹ ಸಂದರ್ಭದಲ್ಲಿ 50 ರೂಪಾಯಿನಿಂದ 2,500 ಅಮೌಂಟ್ಗೆ ಒಂದೊಂದು ನಿವೇಶನಗಳನ್ನು ಮನೆಯನ್ನು ಕಟ್ಕೊಂಡಿದ್ದಂತಹ ವ್ಯಕ್ತಿ ಮೈಸೂರಿನಲ್ಲಿ ಇದ್ದರು, ಆ ಒಂದು CITBಗೆ ಅಧ್ಯಕ್ಷರಾಗಿದ್ದರು ಅಂದರೆ ನೀವು ನಂಬ್ತೀರಾ ಅನ್ನೋದು ಕೂಡ ಎಕ್ಸ್ಟ್ರಾ ಪ್ರಶ್ನೆ ಆಗುತ್ತೆ. ಎಸ್, ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮನೆ ಮನೆ ಮಾದೇಗೌಡ ಅಂತಲೇ ಕೀರ್ತಿಯನ್ನು ಪಡೆದಿರ್ತಕ್ಕಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಾದೇಗೌಡರನ್ನ ನೋಡ್ಕಿದ್ರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಯಾಕೆ ಈ ಸಂದರ್ಭದಲ್ಲಿ ಮಾದೇಗೌಡರು ಮೈಸೂರಿನಲ್ಲಿ ಇರ್ತಕ್ಕಂತಹ ಜನಸಾಮಾನ್ಯರ ಮನಸ್ಸಿನಲ್ಲಿ ಕಣ್ಣು ಮುಂದೆ ಯಾಕೆ ಪದೇ ಪದೇ ಬಂದು ಹೋಗ್ತಾ ಇದ್ದಾರೆ ಅಂದರೆ, ಇಂತಹ ವ್ಯಕ್ತಿ ಮೈಸೂರಿನಲ್ಲಿ ಸಾಕಷ್ಟು ಬಡಾವಣೆಗಳನ್ನು ಮಾಡಿ ಅತ್ಯಂತ ಬಡ ಜನರಿಗೆ ಒಂದು ಸೂರನ್ನು ನಿವೇಶನವನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡಿರ್ತಕ್ಕಂಥ ವ್ಯಕ್ತಿಯ ಒಂದು ಉದಾಹರಣೆ ನಮ್ಮ ಕಣ್ಣು ಮುಂದೆ ಇದ್ದರೂ ಕೂಡ 1,000,000,000,000 ಹಗರಣ ಮೂಡದಲ್ಲಿ ಯಾಕೆ ನಡೀತಾ ಇದೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಯಾವುದೇ ವ್ಯಕ್ತಿಯನ್ನು ನಾವು ಕಳ್ಕೊಂಡಾಗ ಆ ವ್ಯಕ್ತಿ ಬಗ್ಗೆ ಸಾಕಷ್ಟು ಗೌರವಿಸ್ತೀವಿ, ನೆನೆಸ್ಕೊಳ್ತೀವಿ. ಒಂದು ದುರಂತ ಅಂದರೆ ಇಂತಹ ರಾಜಕೀಯ ವ್ಯಕ್ತಿಗಳನ್ನು ನಮ್ಮ ಜನಸಾಮಾನ್ಯರು ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡ್ತಕ್ಕಂಥ ವಿಚಾರದಲ್ಲಿ ಕೂಡ ಫೇಲ್ಯೂರ್ ಆಗಿದೆ. ಈ ರೀತಿಯ ಹಗರಣಗಳು ನಮ್ಮ ಕಣ್ಣು ಮುಂದೆ ಬರಲಿಕ್ಕೆ ಕಾರಣ ಅಂತ ನಾನಾದರೂ ಭಾವಿಸ್ತೀನಿ. ಈಗ ಮಾದೇಗೌಡರು ನನ್ನ ನೋಡ್ಕಿದ್ರೆ ಅವ್ರನ್ನ ಪ್ರಶ್ನೆ ಮಾಡ್ತಾ ಹೋಗ್ತೀನಿ. ಸರ್, ನಮಸ್ಕಾರ. ಅಂದರೆ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಈಗ ಜನಸಾಮಾನ್ಯರ ಕಣ್ಣು ಮುಂದೆ ಬರ್ತಾ ಇದೆ. ಎಲ್ಲ ಸರ್ಕಲ್ಗಳಲ್ಲಿ, ಒಂದು ಟೀ ಸ್ಟಾಲ್ಗಳಲ್ಲಿ, ರಸ್ತೆ ಬದಿನಲ್ಲಿ ಕೂತು ಮಾತಾಡ್ತಿದ್ದಾರೆ. ಮನೆ ಮನೆ ಮಾದೇಗೌಡ ಅಂತ ಒಬ್ಬ ಪುಣ್ಯಾತ್ಮ ಇದ್ರಪ್ಪ, ಅವ್ರ ಕಾಲದಲ್ಲಿ ಮನೆ ಕಟ್ಟೋದಕ್ಕೆ ನಾವು ಇವತ್ತು ಅವ್ರು ಫೋಟೋ ಮಡಿಕೊಂಡು ಪೂಜೆ ಮಾಡ್ತೀವಿ, ತಂಪೊತ್ತಿನಲ್ಲಿ ಅವ್ರು ನೆನೆಸ್ಕೊಳ್ತೀವಿ, ಬಡವ್ರಿಗೊಂದು ಸೂರು ಕೊಟ್ಟರು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ, ಚರ್ಚೆ ನಿರಂತರವಾಗಿ ನಡೀಬೇಕು, ಆಗಲೇ ಪ್ರಜಾಪ್ರಭುತ್ವ ಯಶಸ್ವಿ ಆಗೋದು. ಜನ ನಿರಂತರವಾಗಿ ಇಂತಹ ಜನಪರ ಕಾರ್ಯಕ್ರಮಗಳನ್ನು ಗಮನಿಸಿದಾಗ, ಜನ ಗಮನಿಸ್ತಿದ್ದಾರೆ ಅಂತಂದಾಗ ಚಕ್ರ ಸರಿಯಾಗಿ ಉರುಳುತ್ತದೆ ಅಷ್ಟೇ. ಭಾಳ ಸಂತೋಷ, ಚರ್ಚೆ ಆಗ್ತಾ ಇದೆ ಅಂತಂದರೆ ನನಗೂ ಖುಷಿ ಆಗ್ತದೆ. ಅದು ಹೇಗೆ ಸಾಧ್ಯ ಆಯಿತು ಅಷ್ಟೊಂದು ಕಡಿಮೆ ಅಮೌಂಟ್ಗೆ ಒಂದು ನಿವೇಶನಗಳು ಕೊಡೋದು ಅಂದರೆ ತುಂಬ ಚಾಲೆಂಜಿಂಗು. ನೀವು 50 ರೂಪಾಯಿನಿಂದ 2,000, 2,500 ರೂಪಾಯಿಗೆಲ್ಲ ಮನೆ ಕೊಟ್ಟಿದ್ರಿ ಅಂತ ಕೇಳ್ಪಟ್ಟೆ. 50 ರೂಪಾಯಿಗೆ ಒಂದು ಮನೆ ಕೊಟ್ಟಿದ್ರಂತೆ ನಿಜನ ಗೌಡ್ರಿ? ಸೈಟ್ ಆ್ಯಂಡ್ ಸರ್ವಿಸ್ ಅಂತೇಳಿ ಆಗ ನಾನು ಯೋಜನೆ ಮಾಡಿದಾಗ EWS 1 & 2 ಅಂದರೆ ಆರ್ಥಿಕ ದುರ್ಬಲ ವರ್ಗವನ್ನು ಗಮನದಲ್ಲಿಟ್ಕೊಂಡು ಹುಡ್ಕೋ ಸಹಯೋಗದಲ್ಲಿ ಆ ಕೆಲಸ ಪ್ರಾರಂಭ ಮಾಡಿದೆ. ಆರ್ಥಿಕ ದುರ್ಬಲ ವರ್ಗ 1, 2 ಅದರಲ್ಲಿ 1ನೇದರಲ್ಲಿ
ಭಾಳ ಬಡವ ಇದ್ದರೆ ಬರೀ ಒಂದು ಟಾಯ್ಲೆಟ್ಟು ಮತ್ತು ಸೈಟ್ ಕೊಡ್ತಕ್ಕಂಥದ್ದು, ಉಳಿದು ಗುಡಿಸಲಾಕೊಳ್ಳಿ ಅವರು, ಚಿಂತೆ ಇಲ್ಲ, ತಲೆ ಮೇಲೆ ಒಂದು ಸೂರು, ಆಮೇಲೆ ನಂತರ ಕಂತಿನ ಮೇಲೆ ಕಟ್ಕೊಂಡು ಹೋಗ್ತಕ್ಕಂಥದ್ದು. ಆರ್ಥಿಕ ದುರ್ಬಲ ವರ್ಗ ಆದಮೇಲೆ ಕಡಿಮೆ ಆದಾಯದ ವರ್ಗಕ್ಕೂ ಅದು ಕೂಡ 30 ರೂಪಾಯಿಗೆ ಕೊಟ್ಟಿದ್ದಾವೆ, 30 ರೂಪಾಯಿ ಚದರ ಆಯ್ತು. ಆದರೆ ನಿಜವಾದ ಕಾಸ್ಟ್ 140 ಇದ್ರೂ ಕಡಿಮೆ ಆದಾಯದ ವರ್ಗಕ್ಕೆ ಅಂಥೇಳಿ ರಿಯಾಯಿತಿ ಮೇಲೆ 30 ರೂಪಾಯಿಗೆ ಕೊಟ್ಟಿದ್ದಾವೆ. ಅದರ ನಂತರ MIG 1 & 2 ಮಧ್ಯಮ ವರ್ಗಕ್ಕೆ, ಅದೆಲ್ಲವನ್ನು ಕೂಡ LIG ಮತ್ತು ಕಮರ್ಷಿಯಲ್ ಸೈಟ್ಗಳಲ್ಲಿ ಕಂಪನ್ಸೇಟ್ ಮಾಡಿ ವಯಬಲ್ ಪ್ರಾಜೆಕ್ಟು, ಲಾಭ ಮತ್ತು ನಷ್ಟ ಇಲ್ಲದ ಹಾಗೆ. ಯಾಕೆಂದರೆ ಮೂಡಕ್ಕೂ ಕೂಡ ನಮಗೆ ಯಾವುದು ಸರ್ಕಾರಿ ಗ್ರ್ಯಾಂಟ್ ಬರೋದಿಲ್ಲ ಮೂಡಕ್ಕೆ ಅಥವಾ CITB ಗಂದ್ರೆ, ಅದರಿಂದ ವಯಬಲ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡೋಕ್ಕೆ ಸಾಧ್ಯ ಇತ್ತು. ಅವತ್ತು ಸಾಧ್ಯ ಇತ್ತು, ಇವತ್ತು ಸಾಧ್ಯ ಇದೆ ಅಂತಕ್ಕಂಥ ವಿಶ್ವಾಸ ಇರೋನು ನಾನು. ನಾನು ಹಗರಣ ಇವತ್ತು ಭಾಳ ಸದ್ದು ಮಾಡ್ತಾ ಇದೆ, ನಾನು ಅದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಹಗರಣಗಳಿದೆಯಲ್ಲ, ನಾನು ಆ ಕುರ್ಚಿ ಕೂತಾಗಲೂ ಕೂಡ ಇದೇ ಹಗರಣಗಳಿತ್ತು. ಬಹುಶಃ ಇತಿಹಾಸ ತೆಗೆದು ನೋಡಿ ಗೊತ್ತಾಗ್ತದೆ, ಮೈಸೂರು ನಾನು ಕೂತಂಥ ದಿವಸದಲ್ಲಿ ಕುರ್ಚಿನಲ್ಲಿ 86 ಆವತ್ತು ಕೂಡ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೈಸೂರು ಸುತ್ತ ಬುಲ್ಡೋಸರ್ಗಳೇ ಓಡಾಡ್ತಾ ಇದ್ದವು. ಕಾರಣ ಏನು ಅಂದರೆ ಸುಸಜ್ಜಿತ ಮೈಸೂರು ಕಟ್ಟಬೇಕು ಅಂತ ಹೇಳಿದ ಸಂದರ್ಭದಲ್ಲಿ 1970 ಚುನಾವಣೆಗಳೇ ನಡೀಲಿಲ್ಲ, ನಗರ ಪಾಲಿಕೆಗಳಿಗೆ ಅಧ್ಯಕ್ಷರುಗಳು ನೇಮಕ ಆಗಲಿಲ್ಲ, ನಗರಾಭಿವೃದ್ಧಿ ವಿಶ್ವಸ್ತ ಮಂಡಳಿಗಳಿಗೆ. ಆ ಕಾರಣದಿಂದ ಜನ ಸುಮ್ಮನೆ ಕೂರೋದಿಲ್ಲ, ನೀನು ಲೇಔಟ್ ಮಾಡ್ಕೊ ಸೈಟ್ ಕೊಡ್ತೀಯ ಅಂತ ಅನ್ನೋ ತನಕ ಜನ ಸಹಿಸ್ಕೊಂಡಿರೋಕ್ಕೆ ಸಾಧ್ಯವೇ ಇಲ್ಲ. ಆವತ್ತಂತೂ ಬಾಡಿಗೆ ಮನೆಗಳು ಇರಲಿಲ್ಲ ಹೆಚ್ಚು. ಅದರಿಂದ ಏನು ಮಾಡಿದರು, ಜನ ಹೊಲಗಳಲ್ಲಿ ಮನೆ ಕಟ್ಟೋಕ್ಕೆ ಶುರು ಮಾಡಿದರು. ಅದೇ ರೆವಿನ್ಯೂ ಲೇಔಟ್ಸ್ ಅಂತ ಇವತ್ತು ಏನು ಹೇಳ್ತೀವಿ. ಆ ಶಾರದಾದೇವಿ ನಗರದಲ್ಲಿ ಜನತಾ ನಗರ ಪಕ್ಕದಲ್ಲಿ ಬರೀ ಬುಲ್ಡೋಸರ್ಗಳು ಓಡಾಡ್ತಿದ್ವಿ. ಒಂದು ಕಡೆ ಜನ ಬಂಡೆತ್ತು ಹೊಲಗಳಲ್ಲಿ ಮನೆ ಕಟ್ಟೋರು, ನೀವು ಅನಧಿಕೃತ ಬಡಾವಣೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದೀರಿ ಅಂಥೇಳಿ ಸರ್ಕಾರ ಬುಲ್ಡೋಸರ್ ತಗೊಂಡೋಗೋದು. ಈ ಥರದ ಪ್ರತಿಭಟನೆಗಳು ಮೈಸೂರು ನಗರದಲ್ಲಿ ಸದ್ದು ಕಾಣಿಸ್ತಾ ಇದ್ದದ್ದು. ಸುಮಾರು ನಾನು ಅಧ್ಯಕ್ಷರಾದ ಸಂದರ್ಭದಲ್ಲಿ 30 ಕ್ಕೂ ಹೆಚ್ಚು ಅನಧಿಕೃತ ಬಡಾವಣೆಗಳು ಮೈಸೂರು ನಗರದಲ್ಲಿ ಸುತ್ತ ನಿರ್ಮಾಣ ಆಗಿದ್ದದ್ದು. ಅದರ ಜೊತೆಯಲ್ಲೇ ಆ ಸೈಟ್ ಕೊಂಡ್ಕೊಳ್ಳಿಕ್ಕೂ 200 ರೂಪಾಯಿ ಕೊಟ್ಟು ಹೊಲದಲ್ಲಿ ಕೊಂಡ್ಕೊಳ್ಳಿಕ್ಕೂ ಕಷ್ಟ ಇರತಕ್ಕಂಥವ್ರು, ಮೋರಿ ಪಕ್ಕದಲ್ಲಿ, ರೈಲ್ವೆ ಹಳಿ ಪಕ್ಕದಲ್ಲಿ, ಹಳ್ಳ ಕೊಳ್ಳಗಳ ಪಕ್ಕಗಳಲ್ಲಿ, ಅಂದರೆ ಕೊಳಚೆ ಪ್ರದೇಶಗಳು ನಿರ್ಮಾಣ ಆದ, ಅದು ಸುಮಾರು 30 ಕ್ಕೂ ಹೆಚ್ಚು ಕೊಳಚೆ ಪ್ರದೇಶಗಳು ನಿರ್ಮಾಣ ಆದ ಆ ಸಂದರ್ಭದಲ್ಲೇ ನಾನು ಅಧ್ಯಕ್ಷ ಆದದ್ದು. ಸುಭಿಕ್ಷದ ಕಾಲದಲ್ಲಿ ಏನಲ್ಲ ಈ ಥರ ಸ್ಟ್ರಗಲ್ ಇದ್ದರೂ, ಅವತ್ತಿನ ಕಾಲದಲ್ಲಿ ಹೇಗೆ ಈ ಥರದ ನಿಮಗೊಂದು ಥಾಟ್ಸ್ ಬಂತು? ನಾನು ನಿಮ್ಮ ಬುಕ್ಸ್ ಓದ್ತಾ ಇದ್ದೆ, ಅಲ್ಲಿ ನೀವು ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಸತಿ ವರ್ಷ ಅಂತೇನೋ ಘೋಷಣೆ ಆಗಿತ್ತು ಅಂತ ಅದೇ ಹೇಳಿದೆ. ಈ ಸಂದರ್ಭದಲ್ಲಿ ನಾನು 86ರ ಸೆಪ್ಟೆಂಬರ್ನಲ್ಲಿ ನೇಮಕಗೊಂಡು ಅಧಿಕಾರ ಸ್ವೀಕಾರ ಮಾಡಿದೆ. ಆಗ ನನ್ನ ಮುಂದೆ ಇದ್ದದ್ದು ಒಂದೇ, ಈ ಒಂದು ವಸತಿ ಸಮಸ್ಯೆನ ಬಗೆಹರಿಸ್ಲಿಕ್ಕಾಗೋದಿಲ್ವಾ? ನಾನು ಇವತ್ತೆಲ್ಲ ಎಲ್ಲ ಭಾಗ್ಯಗಳನ್ನು ಕೊಡ್ತೀರಿ, ವಸತಿ ಭಾಗ್ಯ ಯಾಕೆ ಕೊಡೋಕ್ಕಾಗೋದಿಲ್ಲ? ಹೌದಲ್ವಾ? ವಸತಿ ಭಾಗ್ಯ ಅವತ್ತು ಭಾಗ್ಯ ಅಂತ ಇರಲಿಲ್ಲ, ಅಂತಾರಾಷ್ಟ್ರೀಯ ವಸತಿ ವರ್ಷ ಅಂತ ಘೋಷಣೆ ಆದದ್ದನ್ನೇ ನೆಪವಾಗಿ ಮಾಡ್ಕೊಂಡೆ ನಾನು. ಆವತ್ತು ನಾನು ಅಧಿಕಾರ ಸ್ವೀಕಾರ ಮಾಡುವಾಗ ನಾನು ಸ್ಪಷ್ಟವಾಗಿ ಜನರಿಗೆ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದಾಗ ಸುಮಾರು 50,000 ಕುಟುಂಬಗಳಿಗೆ ತಲೆ ಮೇಲೆ ಸೂರಿಲ್ಲ. ಇಲ್ಲ, ನನಗೆ ಗೊತ್ತಿತ್ತು, ಯಾಕೆಂದರೆ ನಾನು ಮೈಸೂರಿಗಲ್ವಾ, ಮೈಸೂರಲ್ಲಿ ಹುಟ್ಟು ಬೆಳೆದವನಲ್ಲ, ಸಾರ್ವಜನಿಕ ಕ್ಷೇತ್ರದಲ್ಲಿದ್ದವನಲ್ವಾ. ಆಗಾಗಲೇ 1-2 ನಗರಪಾಲಕ ಚುನಾವಣೆಗಳನ್ನು ನಡೆಸಿದ್ದೆ, ಮೇಯರ್ಗಳನ್ನ ನಾವೆಲ್ಲ ಆಯ್ಕೆ ಮಾಡಿದ್ವಿ, ಇದರಿಂದ ಸಮಸ್ಯೆಗಳು ಗೊತ್ತಿತ್ತು ನನಗೆ. 50,000 ಕುಟುಂಬಗಳಿಗೆ ತಲೆ ಮೇಲೆ ಸೂರಿಲ್ಲ. ನನ್ನ ಅಧಿಕಾರ ಅವಧಿ 3 ವರ್ಷ, 3 ವರ್ಷದಲ್ಲಿ 50,000 ಜನಕ್ಕೂ ಕೂಡ ನಾನು ತಲೆ ಮೇಲೆ ಸೂರು ಕೊಡ್ತಾನೆ ಹಾಗೆ ಅಂತೇಳಿ ಘೋಷಣೆ ಮಾಡಿದೆ. ಆಗ ಅದು ಸ್ವಾಭಾವಿಕ, ಜನರಿಗೆ ಅನ್ನಿಸ್ತು ಅವತ್ತಿದ್ದದ್ದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 60,000-70,000 ಕುಟುಂಬಗಳಿರ್ಬೋದು ಮೈಸೂರಲ್ಲಿ, ಅಂದರೆ ಇವನು 50 ಕೊಡ್ತೀನಿ ಅಂದರೆ ಮತ್ತೊಂದು ಮೈಸೂರು ಸೃಷ್ಟಿ ಮಾಡ್ತಾನ ಇವನು ಅಂತ ಜನರಿಗೆ ಅನ್ನಿಸೋದು ಸ್ವಾಭಾವಿಕ ಅದು. ಆದರೆ ನಾವು ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರೆ ಯಾವ ಕಷ್ಟವೂ ಆಗೋದಿಲ್ಲ, ಕೊಡ್ಬೋದು. 80,000ದಲ್ಲಿ 50,000 ನಾನೇ ವಸತಿಗಳನ್ನ ಕೊಟ್ಟಾಗ ನಿಮ್ಮ ಬಗ್ಗೆ ತುಂಬ ಗಂಭೀರ ಟೀಕೆಗಳು ಬಂದಿತ್ತು. ಈ ಸಂದರ್ಭದಲ್ಲಿ ನೀವು ಮೂಡಾದಲ್ಲಿ ಅಧ್ಯಕ್ಷರಾಗಿದ್ದರೆ
ಈಗ ನನಗಿರೋ ಮಾಹಿತಿ ಪ್ರಕಾರ ಸುಮಾರು 83,000 ಅರ್ಜಿಗಳು ಜನಸಾಮಾನ್ಯರು ಮೂಡದಲ್ಲಿ ನಿವೇಶನಕ್ಕಾಗಿ ಅರ್ಜಿ ಹಾಕಿರೋದು ಪೆಂಡಿಂಗ್ ಇದೆ ಅನ್ನೋದು ಮಾಹಿತಿ ಇದೆ. ಈ ಕ್ಷಣದಲ್ಲಿ ನೀವು ಅಧ್ಯಕ್ಷರಾದರೆ ಇದನ್ನು ಯಾವ ರೀತಿ ಸಮಸ್ಯೆನ ಬಗೆಹರಿಸ್ತೀರಾ ಅಂತ? ನಾನಲ್ಲ, ಯಾರೇ ಅಧ್ಯಕ್ಷರಾದರೂ ಈ ಸಮಸ್ಯೆನ ಬಗೆಹರಿಸೋದಕ್ಕೆ ಬಹುಶಃ ಮೈಸೂರು ಒಂದು ರೌಂಡ್ ಹೋಗಿ ಬನ್ನಿ, ನೀವು ಗೊತ್ತಾಗ್ತದೆ. ಮೂಡಕ್ಕೆ ಹೋದರೆ ನಿಮಗೆ ಕಾಣೋದು 83,000 ಅರ್ಜಿಗಳು ಅಷ್ಟೇ. ನೀವು ಮೈಸೂರು ಒಂದು ಸುತ್ತಾಕಿ, 100,000+ ಹೆಚ್ಚು ನಿವೇಶನಗಳು ಇದ್ದಾವೆ ಖಾಲಿ ಮೈಸೂರದು. ಮೂಡ ಅಪ್ರೂವಲ್ ಕೊಟ್ಟರೆ ತಾನೇ ಆಗೋದು ಅಂದ್ರೆ ಮೂಡ ಅದ್ದೆ ಹೌದಲ್ಲ? ಅವ್ರು ಮಾಡೋದು ಯಾರಿಗೆ? ಯಾರೇ ಮಾಡಿರಲಿ, ಯಾರಿಗೆ ಮಾಡ್ತಾರೆ? ಮೈಸೂರಿಗರಿಗೆ ಮಾಡೋದು. 1,000+ ಹೆಚ್ಚು ಖಾಲಿ ನಿವೇಶನಗಳವೆ. ಆದರೆ ಹೊಂದಾಣಿಕೆ ಮಾಡೋ ಕೊರತೆ ಇದೆ ಅಷ್ಟೇ. ಇಲ್ಲಿ ಅರ್ಜಿ ಇಲ್ಲಿದ್ದಾವೆ ಅಂದರೆ ಫಲಾನುಭವಿಗಳು ಕೇಳ್ತಕ್ಕಂಥವ್ರು ಇಲ್ಲಿದ್ದಾರೆ. ಅಲ್ಲಿ 100,000+ ಹೆಚ್ಚು ನಿವೇಶನಗಳಿದ್ದಾವೆ. ಹೊಂದಾಣಿಕೆ ಮಾಡಿ ಏನು ತೊಂದರೆ ನಿಮಗೆ? ಹೊಂದಾಣಿಕೆ ಮಾಡೋ ಕೊರತೆ ಇರೋದೇ ಹೊರತು ಅಂದರೆ ಆಡಳಿತ ನಡೆಸೋವನಿಗೆ ವಾಸ್ತವಿಕ ಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕಷ್ಟೇ. ಮೂಡಾದಲ್ಲಿ ಈ ಸದಸ್ಯರುಗಳು ಅಧ್ಯಕ್ಷರಾಗಿರೋರಿಗೆ ಅವರ ಲೇಔಟ್ಗಳು, ಅವರ ಸಂಬಂಧಿಕರ ಲೇಔಟ್ಗಳನ್ನು ಅಪ್ರೂವ್ ಮಾಡಿಕೊಂಡು ಅದಕ್ಕೆ 1-to-2 ರೇಟ್ಗೆ ಮಾರಬೇಕು ಅನ್ನೋ ಮೈಂಡ್ ಸೆಟ್ ಇದೆ ಹೊರತು ಮೂಡಾದಲ್ಲಿ ಎಷ್ಟು ಬಡವರ ಅರ್ಜಿ ಇದೆ ಅದನ್ನು ವಿಲೇವಾರಿ ಮಾಡಬೇಕು ಅನ್ನೋ ಆಸಕ್ತಿ ಯಾರಿಗೂ ಇಲ್ಲ ಅನ್ನೋಂಗೆ ಕಾಣ್ತಿದೆ. ಅದಕ್ಕೆ ಕಾರಣ ಏನು? ಜನ ಎಚ್ಚೆತ್ತಿಲ್ಲ, ಪ್ರಜಾಪ್ರಭುತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದೇ ಅದರ ಅರ್ಥ. ಈಗ ಜನ ಜಾಗೃತರಾಗಲಿ, ಸಮಸ್ಯೆ ತಾನಾಗಿ ಬಗೆಹರಿತದೆ, ಯಾರೂ ಬಗೆಹರಿಸಬೇಕಾಗಿಲ್ಲ. ಜನ ಪರಿಸ್ಥಿತಿಗೆ ಹೊಂದ್ಕೋತಾರೆ ಅಂತಂದಾಗ ರಾಜಕಾರಣಿಗಳೇ ಅಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಬೋದು. ಪರಿಸ್ಥಿತಿಗೆ ಹೊಂದ್ಕೋತಾರೆ ಅಂತಂದಾಗ, ಆದರೆ ಜನ ಜಾಗೃತರಾಗಿದ್ದಾರೆ, ಪರಿಸ್ಥಿತಿಗೆ ಹೊಂದ್ಕೊಳ್ಳೋದಿಲ್ಲ. ನಾನು ಬೇಜವಾಬ್ದಾರಿಯಿಂದ ನಡ್ಕೊಳ್ಬಾರ್ದು, ನಾನು ಆಸೆ ಬುರುಕ ಆಗಬಾರ್ದು, ಅದು ಬರ್ತದೆ. ಅದರಿಂದ ಇವತ್ತು ಕೂಡ ನಾನು ಜನರಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದರೆ, ಇವತ್ತೇನು ಹಗರಣಗಳಂತವೋ ಅದು ಹಗರಣಗಳಾಗಿರೋದೆಲ್ಲ ನಾವು ನಾಗರಿಕರು ಬೇಜವಾಬ್ದಾರಿಯಿಂದ ಅಷ್ಟೇ. ಇದು ಮಾನವೀಯ ಸಂದೇಶದ ಜನವಾಹಿನಿ.